श्री गुरुभ्यो नमः हरिः ओम। श्री सत्यवर दुग्धाब्धे रुत्थिता जगतीतले सुधा श्री सत्य धर्माख्या पावयेत् स्मरत सतः। ಎಲ್ಲ ಸಜ್ಜನರಿಗೂ ಶುಭ ಸಂಧ್ಯಾ. ಸಪ್ತ ಚಿರಂಜೀವಿಗಳ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ. ಐದು ಚಿರಂಜೀವಿಗಳ ಕಥೆಯನ್ನು ಈಗ ಕೇಳಿದ್ದೇವೆ. ಮಾರ್ಕಾಂಡೇಯ ಋಷಿಗಳು ಅದರಲ್ಲಿ ಒಬ್ಬರು. ಇನ್ನೂ ಮೂರು ಚಿರಂಜೀವಿಗಳ ಕಥೆಯನ್ನು ನಾವು ವಿಶೇಷವಾಗಿ ಕೇಳುವಂಥದ್ದಿದೆ. ಇವತ್ತು ಮತ್ತು ನಾಳೆ ಆ ಚಿರಂಜೀವಿಗಳ ಕಥೆಯನ್ನು ಕೇಳಿ ನಮ್ಮ ಆಯುಷ್ಯವನ್ನೂ ಕೂಡ ನಾವು ಚಿರಕಾಲ ಮಾಡಿಕೊಂಡು ಅವರ ಕೆಲವು ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವ ದಿಸೆಯಲ್ಲಿ ಈ ಕಥೆಗಳನ್ನು ಕೇಳೋಣ. ಪ್ರಸಿದ್ಧವಾದಂತಹ ಕಥೆಯಿದು. ತ್ರೇತಾಯುಗದ ರಾಮಾಯಣದ ಕಾಲದಲ್ಲಿ ಬರುವಂತಹ ಈ ಚಿರಂಜೀವಿ ಒಬ್ಬ ರಾಕ್ಷಸ, ಆದರೆ ಅತ್ಯಂತ ಸಾತ್ವಿಕ. ಅವನ ಹೆಸರು ನಿಮಗೆ ಈಗ ಗೊತ್ತಾಗಿರಬಹುದು, ಅವನೇ ವಿಭೀಷಣ. ವಿಭೀಷಣ ವಿಶ್ರವ ಸೃಷಿಗಳಿಗೆ ಕೈಕಸಿಯಲ್ಲಿ ತಾನು ಹುಟ್ಟುತ್ತಾನೆ. ಕೈಕಸಿ ಪಾಪ ಪ್ರಾರ್ಥನೆ ಮಾಡಿರ್ತಾಳೆ, ಇಬ್ಬರೂ ರಾಕ್ಷಸರು ಹುಟ್ಟಿದರು, ನನಗಿನ್ನೊಬ್ಬ ರಾಕ್ಷಸ ಹುಟ್ಟಿದರೆ ನನ್ನ ಕುಲವೆಲ್ಲ ಅಪಕೀರ್ತಿಗೆ ಗುರಿಯಾಗ್ತದೆ, ನೀವು ದೊಡ್ಡ ಋಷಿಗಳು ನೀವೇನಾದರೂ ನನಗೆ ಅನುಗ್ರಹವನ್ನು ಮಾಡ್ರಿ ಅಂತ ಹೇಳಿದಾಗ, ನಿನ್ನ ಮೂರನೆಯ ಮಗ ಮಾತ್ರ ಬಹಳ ಸೌಮ್ಯನಾದ ಶ್ರೇಷ್ಠನಾದ ಪರಮಾತ್ಮನ ಭಕ್ತ ಹುಟ್ಟುತ್ತಾನೆ ಅಂತ ಹೇಳಿದಾಗ ಅಲ್ಲಿ ವಿಭೀಷಣ ತಾನು ಹುಟ್ಟಿದ್ದಾನೆ. ವಿಭೀಷಣನ ಜೀವನದಲ್ಲಿ ನಾವು ನೋಡಿದರೆ ಎಷ್ಟೆಲ್ಲ ಕೆಟ್ಟ ಪರಿಸ್ಥಿತಿಗಳ ಮಧ್ಯದಲ್ಲೂ ಕೂಡ ವ್ಯಕ್ತಿ ತಾನು ಸಾತ್ವಿಕನಾಗಿದ್ದರೆ ತನ್ನ ಸಾತ್ವಿಕತನವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅನ್ನುವುದು ಗೊತ್ತಾಗ್ತದೆ. ಸದಾ ರಾಕ್ಷಸರ ಮಧ್ಯದಲ್ಲಿ ಇದ್ದ, ಲಂಕಾಧಿಪತಿಯಾದ ರಾವಣ ಎಷ್ಟು ಕುಕೃತ್ಯಗಳನ್ನು ಮಾಡಿದ, ಎಷ್ಟು ಜನರನ್ನು ಒಳ್ಳೆಯವರನ್ನು ಸಂಹಾರ ಮಾಡಿದ, ಏನೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿದ, ಎಲ್ಲದಕ್ಕೂ ತಡೆದಿದ್ದಾನೆ ವಿಭೀಷಣ. ಹನುಮಂತ ತಾನು ದೂತನಾಗಿ ಬಂದಾಗ ಅವನನ್ನು ಕೊಲ್ತೇನೆ ಅಂತ ಹೊರಟಂತಹ ರಾವಣನನ್ನೂ ಕೂಡ ತಡೀತಾನೆ ವಿಭೀಷಣ. ಇನ್ನನೇಕ ಪ್ರಸಂಗಗಳಲ್ಲಿ ಎಷ್ಟು ಅಲ್ಲಿಯ ಕೆಟ್ಟ ಕೆಲಸಗಳನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅದಾಗುವುದಿಲ್ಲ. ಆದರೆ ಇದು ನನ್ನಿಂದಾಗೋದಿಲ್ಲ ಅನ್ನೋದಕ್ಕೆ ತಾನೂ ಕೆಟ್ಟ ಕೆಲಸಗಳಲ್ಲಿ ಭಾಗಿ ಮಾತ್ರ ಎಂದಿಗೂ ಆಗಲಿಲ್ಲ ವಿಭೀಷಣ. ಯಾವಾಗ ತನಗೆ ಸಮಯ ಬಂದಿತೋ, ಯಾವಾಗ ರಾಮಚಂದ್ರ ದೇವರು ತಾವು ಲಂಕೆಯ ಆ ದಂಡೆಗೆ ಬಂದಿದ್ದಾರೆ ಅಂತ ಗೊತ್ತಾಗಿತೋ, ಆಗ ರಾವಣನ ಪಕ್ಷವನ್ನು ಬಿಟ್ಟು ರಾಮನ ಪಕ್ಷಕ್ಕೆ ಬಂದಿಳಿದ ವಿಭೀಷಣ. ಎಲ್ಲರೂ ಹೇಳಿದರು ಶತ್ರು ಪಕ್ಷದಿಂದ ಬಂದವನನ್ನು ನೀವು ಸ್ವೀಕಾರ ಮಾಡಬಾರದು ಅಂತ. ಹನುಮಂತ ದೇವರು ಮಾತ್ರ ಹೇಳ್ತಾರೆ, ನಾನು ಲಂಕೆಯನ್ನು ಸುಡಲು ಇಡೀ ಊರನ್ನು ತಿರುಗಾಡ್ತಾ ಇರಬೇಕಾದಾಗ ಒಂದೇ ಮನೆಯಲ್ಲಿ ರಾಮ 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 ಅಂತ ರಾಮನಾಮದ ಸ್ಮರಣೆ ಆಗ್ತಾ ಇತ್ತು. ನನಗೂ ಆಶ್ಚರ್ಯವಾಗಿ ಹೋಗಿ ನೋಡಿದರೆ ಅದು ವಿಭೀಷಣನ ಮನೆಯಿತ್ತು. ಅಂಥ ಲಂಕಾದೊಳಗೂ ಕೂಡ ರಾಮನಾಮ ಸ್ಮರಣವನ್ನು ಮಾಡುವಂತಹ ಸಾತ್ವಿಕ ವ್ಯಕ್ತಿ ವಿಭೀಷಣ, ಆದ್ದರಿಂದ ನೀವು ಇವನನ್ನು ಸ್ವೀಕಾರ ಮಾಡಬೇಕು ಅಂತ ಹನುಮಂತ ದೇವರು ಹೇಳಿದರೆ ಇನ್ಯಾರ ಮಾತನ್ನು ಕೇಳದೆ ರಾಮದೇವರು ಶರಣಾಗತನಾಗಿ ಬಂದವನನ್ನು ರಕ್ಷಣೆ ನೀಡುವುದು ನನ್ನ ಧರ್ಮ, ನಾನಿದನ್ನು ಪಾಲಿಸ್ತೇನೆ ಅಂತ ವಿಭೀಷಣನನ್ನು ತಮ್ಮ ಪಕ್ಷಕ್ಕೆ ತಾವು ಸ್ವೀಕಾರ ಮಾಡ್ತಾರೆ. ಅಷ್ಟೇ ಅಲ್ಲ, ವಿಭೀಷಣನಿಗೆ ಆಗಲೇ ರಾಜ್ಯಾಭಿಷೇಕವನ್ನು ಮಾಡಿ ನೀನೇ ಲಂಕೆಯ ರಾಜ ಅಂತ ಘೋಷಣೆ ಮಾಡಿಬಿಡ್ತಾರೆ. ಇನ್ನೂ ರಾವಣನ ಇದ್ದಾನೆ, ಇನ್ನೂ ಯುದ್ಧನೇ ಆಗಿಲ್ಲ. ರಾಮದೇವರ ಕಾನ್ಫಿಡೆನ್ಸ್ ನೋಡಿ, ರಾವಣನನ್ನು ನಾನು ಸಂಹಾರ ಮಾಡುವುದು ನಿಶ್ಚಿತ, ಅದಾದ ಮೇಲೆ ವಿಭೀಷಣನೇ ರಾಜನಾಗಬೇಕು. ಹೀಗಾಗಿ ರಾಮ ಭಕ್ತಿಯಲ್ಲಿ ಶರಣಾಗತನಾಗಿ ಬಂದ ವ್ಯಕ್ತಿಯನ್ನು ರಾಮದೇವರು ಮೊದಲಿಗೆ ರಾಜ್ಯಾಭಿಷೇಕ ಮಾಡಿ ನಿನಗೆ ಕಲ್ಪಾಂತವಾದ ಆಯುಷ್ಯವನ್ನು ನಾನು ದಾನ ಮಾಡ್ತೇನೆ, ನೀನು ಚಿರಂಜೀವಿಯಾಗುವಂಥ ವಿಭೀಷಣನಿಗೆ ಆಶೀರ್ವಾದ ಮಾಡ್ತಾರೆ. ಆ ವಿಭೀಷಣ ಮುಂದೆ ರಾಮದೇವರಿಗೆ ಯುದ್ಧದಲ್ಲಿ ಅನೇಕ ರೀತಿಯಲ್ಲಿ ಸಹಾಯ ಮಾಡ್ತಾನೆ, ಮಾಡಿ ಅವರನ್ನು ತಾನು ಗೆಲ್ಲಿಸ್ತಾನೆ ಅಂತ ನಾವು ತಿಳಿತೇವೆ. ಇನ್ನೊಂದು ಕಥೆಯನ್ನು ನೋಡಿ ಈ ಎರಡರ ಸಂದೇಶವನ್ನು ನಾವು ಕಂಪೇರ್ ಮಾಡೋಣ. ದ್ವಾಪರ ಯುಗದಲ್ಲಿ ಒಬ್ಬ ವ್ಯಕ್ತಿ, ಕೃಪಾಚಾರ್ಯರು ಅಂತ ಅವರ ಹೆಸರು. ಶರದ್ವಾನ್ ಋಷಿಗಳು ತಾವು ಊರ್ವಶಿಯನ್ನು ನೋಡಿದಾಗ ಅವರಿಂದ ಹುಟ್ಟಿದವರು ಎರಡು ಅವಳಿ ಜವಳಿ ಮಕ್ಕಳು ಹುಟ್ಟುತ್ತವೆ. ಆದರೆ ಅವರು ತಮ್ಮ ತಪಸ್ಸನ್ನು ತಾವು ಮಾಡಬೇಕು, ಮುಂದುವರಿಸಬೇಕು ಅಂತ ಮಕ್ಕಳನ್ನು ಅಲ್ಲೇ ಬಿಟ್ಟು ಅರಣ್ಯದಲ್ಲಿ ಬಿಟ್ಟು ಹೋಗಿಬಿಡ್ತಾರೆ. ಅವರೇ ಕೃಪಾ ಮತ್ತು ಕೃಪಿ ಅಂತ ಅಣ್ಣ ತಂಗಿಯರು.
ಶಂತನು ರಾಜ ತಾನು ಬೇಟೆಗೆ ಅಂತ ಅರಣ್ಯಕ್ಕೆ ಹೋದಾಗ ಅಲ್ಲಿ ಎರಡು ಕೂಸುಗಳು ಪಾಪ ಒಂದು ಗಂಡು ಒಂದು ಹೆಣ್ಣು ಬಿದ್ದದ್ದನ್ನು ನೋಡಿ ಅವರ ಮೇಲೆ ಬಹಳ ಕೃಪಾ ಬಂದು ಅವನು ಮನೆಗೆ ತಂದಿಟ್ಟುಕೊಳ್ತಾನೆ. ಅದಕ್ಕೆ ಅವರಿಗೆ ಹೆಸರೇ ಕೃಪಾ ಮತ್ತು ಕೃಪಿ ಅಂತ ಇಟ್ಟುಬಿಡ್ತಾನೆ. ಹೀಗಾಗಿ ಆ ಕೃಪಾಚಾರ್ಯರು ಒಳ್ಳೆ ತಪಸ್ಸನ್ನು ಮಾಡ್ತಾರೆ, ವೇದವ್ಯಾಸರಿಂದ ಜ್ಞಾನವನ್ನು ಪಡೀತಾರೆ, ಕೌಶಿಕರಿಂದ ಎಲ್ಲ ಅಸ್ತ್ರಗಳನ್ನು ಕರೀತಾರೆ. ಎಲ್ಲವನ್ನು ಕಲಿತು ತಾವು ತಪಸ್ಸು ಮಾಡುವಾಗ ಪರಮಾತ್ಮ ಅವರಿಗೆ ಬಂದು ಪ್ರತ್ಯಕ್ಷನಾಗಿ ನೀವು ಸಪ್ತ ಋಷಿಗಳಲ್ಲಿ ಒಬ್ಬರಾಗ್ತೀರಿ, ಕಲ್ಪಾಂತವಾದ ಆಯುಷ್ಯ ನಿಮಗೆ ಸಿಗುತ್ತದೆ ಅಂತ ಅವನೂ ಕೂಡ ಆಶೀರ್ವಾದ ಮಾಡ್ತಾನೆ. ಆ ಕೃಪಾಚಾರ್ಯರು ತಾವು ಭೀಷ್ಮಾಚಾರ್ಯರ ಮಿತ್ರರಾಗಿ ಅವರೆಲ್ಲಿರ್ತಾರೋ ಅಲ್ಲಿಯೇ ಇದ್ದು ಯಾವಾಗಲೂ ಕೂಡ ಕೌರವರ ಪಕ್ಷವನ್ನು ವಹಿಸ್ತಾರೆ. ಅಶ್ವತ್ಥಾಮ ಮುಂದೆ ತಪ್ಪು ಮಾಡಿದಾಗ ಕೃಪಾಚಾರ್ಯರು ಅವನಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ. ಈಗ ನಾವು ವಿಚಾರ ಮಾಡಿದರೆ ವಿಭೀಷಣನೂ ಕೂಡ ಚಿರಂಜೀವಿಯಾಗಿದ್ದಾನೆ, ಕೃಪಾಚಾರ್ಯರೂ ಚಿರಂಜೀವಿಯಾಗಿದ್ದಾರೆ, ಇಬ್ಬರೂ ಬಹಳ ಸಾತ್ವಿಕರೇ. ಆದರೆ ವಿಭೀಷಣನಿಗೆ ಮಾತ್ರ ಅದ್ಭುತವಾದ ಕೀರ್ತಿ ನಮಗೆ ಶಾಸ್ತ್ರದಲ್ಲಿ ಎಲ್ಲ ಇತಿಹಾಸದಲ್ಲಿ ಕಾಣ್ತದೆ, ಕೃಪಾಚಾರ್ಯರಿಗೆ ಅಪಕೀರ್ತಿಯೇ ಕಾಣ್ತದೆ. ಯಾಕಿದು? ಯಾಕೆ ಅಂತಂದರೆ ಚೂಸ್ ಮಾಡೋ ಟೈಮ್ ಬಂದಾಗ ಯಾರು ಯಾರನ್ನು ಆರಿಸಿದರೂ ಅದರಲ್ಲಿ ವ್ಯತ್ಯಾಸವಾಗಿತ್ತು. ಹೌದು, ಇಬ್ಬರೂ ಕೂಡ ದುರ್ಜನರ ಮಧ್ಯದಲ್ಲಿಯೇ ಇದ್ದರು. ಲಂಕೆಯಲ್ಲಿ ಇದ್ದ ವಿಭೀಷಣ, ಕೌರವರ ಜೊತೆಗಿದ್ದರು ಕೃಪಾಚಾರ್ಯರು, ಇಬ್ಬರೂ ಕೆಟ್ಟ ಜನರ ಮಧ್ಯದಲ್ಲಿಯೇ ಇದ್ದವರು. ಅಂದರೂ ತಮ್ಮ ಸಾತ್ವಿಕತನವನ್ನು ಬಹಳ ಕಾಪಾಡಿಕೊಂಡವರಿಬ್ಬರೂ ಕೂಡ. ಆದರೆ ಯಾವಾಗ ಆರಿಸುವ ಸಮಯ ಬಂದಿತೋ, ರಾವಣನೋ ರಾಮನೋ ಯಾರನ್ನು ಆರಿಸಬೇಕು ಅಂದಾಗ ವಿಭೀಷಣ ರಾಮಚಂದ್ರನನ್ನು ಆರಿಸಿಕೊಂಡು ಕೇವಲ ನಾನು ಸತ್ಯದ ಪಕ್ಷಕ್ಕೆ ನಿಲ್ತೇನೆ, ದುರ್ಜನ ನನ್ನ ಅಣ್ಣನೇ ಆಗಿದ್ದರೂ ಕೂಡ ನಾನು ಅವನಿಗೆ ಸಹಾಯ ಮಾಡುವುದಿಲ್ಲ ಅಂತ ತನ್ನ ನಿಷ್ಠವಾದ ಮನಸ್ಸಿನಿಂದ ಧೈರ್ಯದಿಂದ ರಾಮನ ಪಕ್ಷಕ್ಕೆ ಹೋದ, ತಾನು ಮಹಾಕೀರ್ತಿಯನ್ನು ಗಳಿಸಿದ. ಕೃಪಾಚಾರ್ಯರಿಗೂ ಕೂಡ ಆಪ್ಷನ್ ಇತ್ತು, ನೀವು ಪಾಂಡವರ ಕಡೆಗೆ ಬರ್ತೀರೋ ಕೌರವರ ಕಡೆಗೆ ಬರ್ತೀರೋ. ಕೃಷ್ಣ ಪರಮಾತ್ಮ ಎಲ್ಲರಿಗೂ ಆಪ್ಷನ್ ಕೊಟ್ಟ, ಕೃಷ್ಣನನ್ನ ತಾವು ಆರಿಸದೇನೆ ನಾನಿಲ್ಲೇ ಇದ್ದೀನಿ, ಇಲ್ಲೇ ಮುಂದೆ ಬರೀತೀನಿ ಅಂತ ದುರ್ಜನರ ಪಕ್ಷದಲ್ಲೇ ಕೃಪಾಚಾರ್ಯರಿದ್ದರು, ಅಪಕೀರ್ತಿಗೆ ಗುರಿಯಾದರು. ಸಾತ್ವಿಕತನ ಇರಬಹುದು, ಆದರೆ ಸಮಯ ಬಂದಾಗ ಯಾರನ್ನು ನಾವು ಆರಿಸ್ತೇವೆ ಅನ್ನುವುದು ಬಹಳ ಮಹತ್ವದ್ದಾಗ್ತದೆ. ನಾನು ಬಹಳ ವರ್ಷದಿಂದ ಇಲ್ಲಿಯೇ ಇದ್ದೇನೆ, ಹೀಗಾಗಿ ಅವರು ಏನು ತಪ್ಪೇ ಮಾಡಲಿ ಸರಿನೇ ಮಾಡಲಿ ನಾನು ಅವ್ರ ಜೊತೆಗೇ ಇರ್ತೇನೆ ಅನ್ನುವಂತಹ ಧೋರಣೆ ಮಾತ್ರ ತಪ್ಪು. ನಾವಿದನ್ನು ಬಹಳ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸ್ವಾಮಿನಿಷ್ಠೆ ಅನ್ನುವಂತಹ ಹೆಸರಿನಲ್ಲಿ ನಾವು ತಪ್ಪಿಗೆ ಸಹಕಾರವನ್ನು ನೀಡಿದರೆ ನಮಗೆ ಪಾಪ ಬರುವುದಿಲ್ಲ ಅನ್ನುವುದು ಮಾತ್ರ ಸರಿಯಲ್ಲ. ಶಾಸ್ತ್ರದ ಸೂಕ್ಷ್ಮ ಇದು. ಕೃಪಾಚಾರ್ಯರು ತಾವು ಕೃಷ್ಣನನ್ನು ಆರಿಸಿಕೊಂಡು ಹೋಗಿದ್ದರೆ ಒಳ್ಳೆ ಕೀರ್ತಿಯವರಿಗೆ ಬರಲಿಕ್ಕೆ ಸಾಧ್ಯವಿತ್ತು. ಇಲ್ಲ, ನಾನು ಬಹಳ ವರ್ಷದಿಂದ ಇಲ್ಲೇ ಇದ್ದೇನೆ, ನಾನು ದ್ರೋಹ ಮಾಡಿದಂತಾಗ್ತದೆ ಅನ್ನುವ ತಲೆಯಲ್ಲಿಟ್ಟುಕೊಂಡು ಕೆಟ್ಟದ್ದಕ್ಕೆ ಸಹಾಯ ಮಾಡಿದರು, ಪಾಪವೇ ಅವರನ್ನು ಬೆನ್ನು ಹತ್ತಿತು. ವಿಭೀಷಣ ತಾನು ಎಷ್ಟೇ ತಪ್ಪು ಮಾಡಿದ್ದರೂ ಮೊದಲು ತಪ್ಪನ್ನು ತಡೆದಿದ್ದ ಅಣ್ಣನದು, ಮುಂದೆ ಸಮಯ ಬಂದಾಗ ನೀನಿನ್ನೂ ಸರಿ ಹೊಂದುವುದಿಲ್ಲ, ನಿನ್ನನ್ನು ಬದಲಾಯಿಸಲಿಕ್ಕಾಗುವುದಿಲ್ಲ ಅಂತ ಯಾವಾಗ ತಾನು ಕನ್ವಿನ್ಸ್ ಆದ, ಅವನ ಪಕ್ಷವನ್ನು ಬಿಟ್ಟು ಅಣ್ಣನ ವಿರುದ್ಧ ಹೋದರೂ ಚಿಂತೆಯಿಲ್ಲ, ಸತ್ಯದ ಕಡೆಗೆ ನಿಲ್ಲೋಣ, ಧರ್ಮದ ಕಡೆಗೆ ನಿಲ್ಲೋಣ ಅಂತ ಆ ಸತ್ಯ ಧರ್ಮಸ್ವರೂಪಿಯಾದಂತಹ ಶ್ರೀರಾಮಚಂದ್ರನ ಕಡೆಗೆ ಬಂದು ನಿಂತ ವಿಭೀಷಣ. ಅಂದಮೇಲೆ ನಾವು ಸ್ವಾಮಿನಿಷ್ಠೆಯನ್ನಾರಿಸಿಕೊಳ್ಳಬೇಕೋ ಸತ್ಯದ ದಾರಿಯನ್ನು ತುಳಿಯಬೇಕೋ ಅನ್ನುವ ಪ್ರಶ್ನೆ ನಮಗೆ ಬಂದಾಗ ವಿಭೀಷಣ ಮತ್ತು ಕೃಪಾಚಾರ್ಯರ ಕಥೆಯನ್ನು ನೋಡಿದರೆ ಸ್ವಾಮಿನಿಷ್ಠೆಯನ್ನಾರಿಸಿಕೊಂಡು ಕೆಟ್ಟದ್ದನ್ನು ನಾವು ಕೆಟ್ಟ ಹಾದಿಯನ್ನು ತುಳಿದು ಅಪಕೀರ್ತಿಗೆ ಒಳಗಾಗುವುದಕ್ಕಿಂತಲೂ ಕೂಡ ಅವನಿಗೆ ಸಾಕಷ್ಟು ರೀತಿಯಿಂದ ತಿಳಿ ಹೇಳಿ, ನಮ್ಮ ಸ್ವಾಮಿ ಯಾರಾದರೂ ಬಹಳ ತಪ್ಪು ಮಾಡ್ತಾ ಇದ್ದ ಅಂತ ಇಟ್ಟುಕೊಳ್ಳಿ, ಸಾಕಷ್ಟು ತಿಳಿ ಹೇಳಿ ಅವನು ಬದಲಾಗುವುದಿಲ್ಲ, ಅವನು ಸುಧಾರಣೆ ಆಗೋದಿಲ್ಲ ಅಂತನ್ನೋದು ನಿಶ್ಚಿತವಾದರೆ ಸತ್ಯದ ದಾರಿಗೆ ನಾವು ಸಪೋರ್ಟ್ ಮಾಡುವುದೇ ಶ್ರೇಷ್ಠವಾದಂತಹ ಗುಣ ಅಂತ ಶಾಸ್ತ್ರ ನಮಗೆ ಈ ಇಬ್ಬರ ಕಥೆಯಿಂದ ತಿಳಿಸಿಕೊಡ್ತಾ ಇದೆ. ಅದೇ ಈ ಇಬ್ಬರು ಚಿರಂಜೀವಿಗಳ ಕಥೆ ಅಂತ ನಾವು ತಿಳಿದುಕೊಳ್ಳಬೇಕು. ಒಂದು ಸಣ್ಣ ವಿಶೇಷವನ್ನು ನಾನಿಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಸಂದೇಶವನ್ನು ನಾವು ತಿಳಿದಾಗಿದೆ. ಅಂತೂ ಇದೊಂದು ರೋಚಕವಾದಂತಹ ಒಂದು ಪ್ರಸಂಗ. ಏನು ಅಂದರೆ, ವಿಭೀಷಣ ತಾನು ಮುಂದೆ ಲಂಕಾಧಿಪತಿಯಾಗ್ತಾನೆ. ರಾಮದೇವರು ತಾವು ಲಂಕೆಯನ್ನು ಗೆದ್ದು ರಾವಣನನ್ನು ಸಂಹಾರ ಮಾಡಿದರೂ ತಮಗಾಗಿ ಲಂಕೆಯನ್ನು ಗೆಲ್ಲೋದಿಲ್ಲ, ವಿಭೀಷಣನಿಗಾಗಿ ಅದನ್ನು ಗೆದ್ದು ಅವನಿಗೆ ರಾಜ ಮಾಡಿ ತಾವು ಹೊರಟು ಹೋಗ್ತಾರೆ. ಬರುವಾಗ
ವಿಶೇಷವಾದ ಒಂದು ಪ್ರಸಂಗ. ಶ್ರೀರಂಗ ಕ್ಷೇತ್ರ ಇವತ್ತು ನಾವು ನೋಡ್ತಾ ಇದ್ದೇವಲ್ಲ, ದೊಡ್ಡದಾದಂಥ ರಂಗನಾಥನ ಪ್ರತಿಮೆ ಅಲ್ಲಿಗಿದೆ, ಶೇಷದೇವರ ಮೇಲೆ ಮಲಗಿದ ಅನಂತಾಸನ ಪ್ರತಿಮೆ ಅದು. ಆ ಶ್ರೀರಂಗ ಕ್ಷೇತ್ರದ ಪ್ರತಿಮೆ ಏನಿದೆಯಲ್ಲ, ಇದು ನೀವು ನಂಬ್ತೀರೋ ಇಲ್ವೋ, ಇದು ವಿಚಿತ್ರ ಅನ್ನಿಸ್ತದೆ, ವಿಭೀಷಣನ ಪೆಟ್ಟಿಗೆಯಲ್ಲಿದ್ದ ಪ್ರತಿಮೆಯಂತೆ. ಆ ದೊಡ್ಡ ರಂಗನಾಥನ ಪ್ರತಿಮೆಯನ್ನು ನೋಡಿದರೆ ಇವತ್ತಿನ ಮಾನದಲ್ಲಿ ಹೇಳಬೇಕು ಅಂತಂದರೆ 30-40 ಪ್ಲಾಟ್ ಅಂತೇನಂತೀವಿ ನಾವು, 3 ಪ್ಲಾಟ್ಗಳು ಕೂಡಿದರೆ ಅಷ್ಟು ಅಗಲ ಇದೆ ಆ ಪ್ರತಿಮೆ. ಅಷ್ಟು ದೊಡ್ಡ ಪ್ರತಿಮೆಯನ್ನು ಪೆಟ್ಟಿಗೆಯಲ್ಲಿಟ್ಟುಕೊಂಡು ಅಡ್ಡಾಡ್ತಾ ಇದ್ದನಂತೆ ವಿಭೀಷಣ. ತಾನು ಅಯೋಧ್ಯೆಯಿಂದ ಲಂಕೆಗೆ ಮರಳಿ ಬರುವಾಗ ಅಲ್ಲಿ ಶ್ರೀರಂಗ ಕ್ಷೇತ್ರದಲ್ಲಿ ತಾನು ಸ್ವಲ್ಪ ವಿಶ್ರಾಂತಿಗೆ ಅಂತ ಇಳಿದುಕೊಂಡಾಗ ಅವನಿಗೆ ಸೂಚನೆ ಆಗ್ತದೆ, ನೀನು ಈ ಪ್ರತಿಮೆಯನ್ನು ಇಲ್ಲಿಯೇ ಸ್ಥಾಪನೆ ಮಾಡಿಬಿಡು, ಇಲ್ಲಿ ಭಕ್ತರ ಉದ್ಧಾರಕ್ಕಾಗಿ ನಾನು ನೆಲೆಸ್ತೇನೆ ಅಂತ ಆಗಿನಿಂದ ಅದು ಶ್ರೀರಂಗ ಕ್ಷೇತ್ರವಾಗಿ ತಾನು ಪ್ರಸಿದ್ಧವಾಗ್ತದೆ. ಸರಿ, ಅವನು ಇದನ್ನು ಪೆಟ್ಟಿಗೆಯಲ್ಲಿ ಇಟ್ಟುಕೊಳ್ತಾ ಇದ್ದನಲ್ಲ, ಇದೆಂಥ ಆಶ್ಚರ್ಯ ಅಂತ ನಮಗನಿಸಬಹುದು. ಅದಕ್ಕೆ ಶಾಸ್ತ್ರದ ಒಂದು ಸಣ್ಣ ಸೂಕ್ಷ್ಮವನ್ನು ನಿಮಗಿಲ್ಲಿ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳಿವೆ. ಈ 4 ಯುಗಗಳಲ್ಲಿ ಜನರ ಬುದ್ಧಿ, ಆಯುಷ್ಯ, ಎಚ್ಚಳತೆ ಇದೆಲ್ಲವೂ ಕಡಿಮೆಯಾಗ್ತಾ ಬರ್ತಾ ಇರ್ತದೆ. ಇದು ಶಾಸ್ತ್ರ ತಿಳಿಸುವಂತಹ ಸೂಕ್ಷ್ಮತೆ. ಕೃತಯುಗದಲ್ಲಿ ಬಹಳ ಕನಿಷ್ಠ, ಬಹಳ ಕುಳ್ಳ ಇದ್ದಾನೆ ಈ ವ್ಯಕ್ತಿ ಅಂತಂದರೆ ಅವನು ಮಿನಿಮಮ್ 28 ಫೀಟ್ ಇರ್ತಾನಂತೆ. ತ್ರೇತಾಯುಗದಲ್ಲಿ 14 ಫೀಟ್ ಮಿನಿಮಮ್ ಇರ್ತಾರೆ. ಅಂದರೆ ಒಂದು ಲೆಕ್ಕದಲ್ಲಿ ಹೇಳ್ತಾ ಇದ್ದೇನಷ್ಟೇ, ಅಷ್ಟು ಮಿನಿಮಮ್ ಇರ್ತಾರೆ ಅವರು. ದ್ವಾಪರಯುಗದಲ್ಲೂ ಹಾಗೆ, ಈಗ ಹಾಗೆ 7 ಫೀಟು ಅಂತಂದರೆ ಮ್ಯಾಕ್ಸಿಮಮ್, 3.5 ಫೀಟು ಮಿನಿಮಮ್ ಅಂತ ಹಿಡಿತೀವಿ ಕಲಿಯುಗದಲ್ಲಿ. ಆಗ ಮಿನಿಮಮ್ ಆದ ಎತ್ತಳತೆಯೇ 14 ಫೀಟು. ಇನ್ನು ಎತ್ತರ ಇದ್ದಂಥ ವ್ಯಕ್ತಿಗಳು ಎಷ್ಟಿದ್ರು ಅಂತ ನಾವು ಲೆಕ್ಕ ಹಾಕ್ಕೊಳ್ಬಹುದು ನೋಡ್ರಿ. ವಿಭೀಷಣ ಎಷ್ಟು ಎತ್ತರ ಇದ್ದ ಅಂದರೆ 14 ಫೀಟ್ ಅಂತೂ ಮಿನಿಮಮ್ ಇದ್ದ ಅಂತ. ಇನ್ನೂ ಎತ್ತರ ಎಷ್ಟೋ ಇರಬಹುದು ಅವನು. ಆ ರೀತಿಯಲ್ಲಿ ಆಗಿನ ಜನರ ಎತ್ತಳತೆ ಇರುತ್ತಿತ್ತು. ಬರುತ್ತಾ ಇದು ಕಡಿಮೆ ಆಗ್ತಾ ಹೋಯಿತು. 1000 ವರ್ಷ ಆಯುಷ್ಯ ಇರ್ತಿತ್ತು ಅವರಿಗೆ, ಬಹಳ ಎತ್ತರದ ಒಂದು ವ್ಯಕ್ತಿತ್ವ ಇರ್ತಿತ್ತು. ಆಮೇಲೆ ಒಳ್ಳೆ ಅವರಿಗೆ ದಷ್ಟಪುಷ್ಟವಾದಂತಹ ದೇಹ ಇದೆಲ್ಲ ಹಿಂದಿನ ಜನರಿಗೆ ಇರ್ತಿತ್ತು. ಮತ್ತು ಬುದ್ಧಿಮತ್ತೆಯು ಬಹಳ ಅದ್ಭುತವಾದದ್ದಿರ್ತಿತ್ತು. ಅದಾದ ಮೇಲೆ ಕಡಿಮೆ ಆಗ್ತಾ ಬಂದಿದೆ ಅಷ್ಟೇ ಅದು. ಇದನ್ನು ವಿಜ್ಞಾನವೂ ಕೂಡ ಸಾಕಷ್ಟು ರೀತಿಯಲ್ಲಿ ಒಪ್ತದೆ. ಎವಲ್ಯೂಷನ್ ಆಗ್ತಾ ಬಂದಂತೆ ಹೈಟು ಕಡಿಮೆ ಆಯಿತು ಅಂತನ್ನೋದು ಇದು ನಾವು ಅನೇಕ ವಿಜ್ಞಾನಿಗಳ ಸಂಶೋಧನೆಯಲ್ಲೂ ನಾವು ಕಾಣ್ತೇವೆ. ಹೀಗಾಗಿ ಅವನು ಅಷ್ಟು ದೊಡ್ಡವನಿದ್ದಾದ್ದರಿಂದ ಆಗಿನ ಕಾಲದ ಮನೆಗಳೂ ಅಷ್ಟು ಎತ್ತರ, ಪೆಟ್ಟಿಗೆಗಳೂ ಅಷ್ಟು ದೊಡ್ಡದು, ಮನುಷ್ಯರೂ ಅಷ್ಟು ಎತ್ತರ. ಆ ಅರ್ಥದಲ್ಲಿ ಶ್ರೀರಂಗದ ಈಗಿನ ಪ್ರತಿಮೆ ನಮ್ಮ ಎತ್ತಳತೆಗೆ ನಮಗೆ ಬಹಳ ದೊಡ್ಡದು ಅಂತ ಅನ್ನಿಸ್ತದೆ. ಆಗಿನ ಕಾಲದಲ್ಲಿ ಅದು ನಾರ್ಮಲ್ ಆದ ಪ್ರತಿಮೆ, ಅದನ್ನು ಅವನು ತೆಗೆದುಕೊಂಡು ಅಡ್ಡಾಡ್ತಿದ್ದ ಅಂತನ್ನೋದನ್ನು ನಾವಿಲ್ಲಿ ತಿಳಿಯಬೇಕು. ಹೀಗಾಗಿ ಇಂತಹ ಶಾಸ್ತ್ರದ ರೋಚಕವಾದಂತಹ ಪ್ರಸಂಗಗಳೆಲ್ಲ ನಾವು ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಬಹಳ ಸುಂದರವಾಗಿ ಕೇಳ್ತೇವೆ. ಅವುಗಳನ್ನು ಇವತ್ತಿನ ವಿಜ್ಞಾನಕ್ಕೆ ಹೋಲಿಸಿದರೆ ಎಷ್ಟೋ ಮಾಹಿತಿಗಳು ನಮಗೆ ಸರಿ ಅಂತ ಅನಿಸಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಯಾವ ಪೂರ್ವಜರು ದಡ್ಡರಲ್ಲ, ಇತಿಹಾಸವನ್ನು ಬರೆದಂತಹ ಮಹಾನುಭಾವರು ಭಾರೀ ವೈಜ್ಞಾನಿಕವಾದ ರೀತಿಯಲ್ಲಿ ಇತಿಹಾಸ ಪುರಾಣಗಳ ರಚನೆಯನ್ನು ಮಾಡಿದ್ದಾರೆ, ಅದನ್ನು ಕೂಡ ನಾವಿವತ್ತು ಅನುಸಂಧಾನ ಮಾಡಿಕೊಳ್ಳಬೇಕು. ಅಂತೂ ಕೃಪಾಚಾರ್ಯರು ಮತ್ತು ವಿಭೀಷಣನ ಸಂದೇಶ ಮಾತ್ರ ಬಹಳ ಸ್ಪಷ್ಟವಾಗಿದೆ. ಸರಿಯಾದದ್ದನ್ನಾರಿಸುವ ಸಮಯ ಬಂದಾಗ ನಾವು ಸಾತ್ವಿಕತನ ಒಳಗೆ ಇದ್ದೇ ಇರ್ತದೆ, ಆದರೆ ಸ್ವಾಮಿ ನಿಷ್ಠೆಯನ್ನು ಮರೆಯಲು ಹೋಗಿ ಸತ್ಯದ ದಾರಿಯನ್ನು ನಾವು ಬಿಟ್ಟು ದುರ್ಜನರಿಗೆ ನಾವು ಸಹಕಾರವನ್ನು ನೀಡಿದರೆ ನಮಗೆ ಅಪಕೀರ್ತಿ, ನಮಗೆ ಪಾಪ ಇದೇ ಬರ್ತದೆ, ಹೊರತು ಇನ್ಯಾವ ಪುಣ್ಯವೂ ಬರಲು ಸಾಧ್ಯವಿಲ್ಲ. ಅದೇ ಎಷ್ಟೇ ನಮ್ಮ ಹತ್ತಿರದವರೇ, ನಮ್ಮ ಅಣ್ಣ ತಮ್ಮ ತಂದೆ ತಾಯಿ ಯಾರೇ ಇದ್ದರೂ ಕೂಡ ಸತ್ಯದ ಮಾರ್ಗ ನಾವು ತುಳಿದು ಅವರು ತಪ್ಪು ಮಾಡ್ತಾ ಇದ್ದರೆ ಅವರನ್ನು ತಿಳಿ ಹೇಳಿ ಅವರು ಸುಧಾರಣೆ ಆಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಅವರನ್ನು ಪರಿತ್ಯಾಗ ಮಾಡಿ ಸತ್ಯದ ಕಡೆಗೆ ಬರುವುದೇ ಕೇವಲ ಪುಣ್ಯಕ್ಕಾಗಿ ಇರತಕ್ಕಂತಹ ಹಾದಿ ಅನ್ನುವುದನ್ನು ಮಾತ್ರ ನಾವು ತಿಳಿದುಕೊಳ್ಳಬೇಕು. ಸಾಕಷ್ಟು ಡಿಸ್ಕಷನ್ ಇದರ ಮೇಲೆ ನಾವು ಮಾಡಬಹುದು. ಶಾಸ್ತ್ರದ ವಿಚಾರ ಹೀಗಿದೆ ಅನ್ನುವುದನ್ನು ನಿಮಗೆ ತಿಳಿಸಿದ್ದೇನೆ. 2 ಚಿರಂಜೀವಿಗಳ ಕಥೆಯನ್ನು ಕೇಳಿದ್ದೇವೆ. ಕೊನೆಯ ಒಬ್ಬ ಚಿರಂಜೀವಿ, ಅತ್ಯಂತ ಪ್ರಸಿದ್ಧನಾದಂತಹ ಚಿರಂಜೀವಿ, ಅತ್ಯಂತ ಪ್ರಸಿದ್ಧವಾದದ್ದು ಅವನ ಕಥೆಗಳು. ಅದನ್ನು ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ. 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ದೊಡ್ಡದಾದಂತಹ ಒಂದು ಹೆಮ್ಮೆಯ ವಿಷಯ ನಮಗೆಲ್ಲ ಇದಾಗಿದೆ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಬೇಕು.
ಇಷ್ಟುವರೆಗೆ ನೀವು ತಂದಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾಳೆ ಮತ್ತೆ ಸಿಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.